ಎಸ್ ಇನ್ನ ಇವತ್ತಿನ ಪ್ರಮಾಣ ವಚನ ಸ್ವೀಕರಿಸಿದ್ರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ. ಈ ಒಂದು ಪ್ರಮಾಣ ವಚನ ಸಮಾರಂಭಕ್ಕೆ ಕೆಲವೊಂದಿಷ್ಟು ಸ್ಟಾರ್ಗಳು ಸಾಕ್ಷಿಯಾದರು. ಎಸ್, ಹಿಂದೆ ನಾವು ಗಮನಿಸಿದ್ವಿ, ಗೀತಾ ಶಿವರಾಜ್ಕುಮಾರು ದುನಿಯಾ ಬಿಜಿ, ಈಗ ಕೆಲವೊಂದಿಷ್ಟು ಸ್ಟಾರ್ ನಟ ನಟಿಯರು ಕೂಡ ಪ್ರಚಾರವನ್ನು ಮಾಡಿದರು ಕಾಂಗ್ರೆಸ್ ಪರವಾಗಿ. ಅವರೆಲ್ಲರೂ ಕೂಡ ಇವತ್ತು ಸಾಕ್ಷಿಯಾದರು. ಪ್ರಮಾಣ ವಚನಕ್ಕೆ ಗೀತಾ ಶಿವರಾಜ್ಕುಮಾರ್ ಬಂದಿದ್ದರು, ಶಿವರಾಜ್ಕುಮಾರ್ ಬಂದಿದ್ದರು, ದುನಿಯಾ ವಿಜಿ ಬಂದಿದ್ದರು, ಸಾಧು ಕೋಕಿಲ, ಉಮಾಶ್ರೀ, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಎಲ್ಲರೂ ಕೂಡ ಫೋಟೋ ತೊಗೊಳ್ತಾ ಇದ್ದರು. ಕೆಲವೊಂದಿಷ್ಟು ಅಭಿಮಾನಿಗಳು ರಮ್ಯ ಬಂದಿದ್ದರು, ವಿಶೇಷವಾಗಿ ರಮ್ಯ ಜೊತೆ ಸೆಲ್ಫಿ ತೊಗೊಳೋದಕ್ಕೆ ತುಂಬ ಜನ ಮುಗಿಬೀಳ್ತಾ ಇದ್ದರು. ಇನ್ನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಎಂ ಕೆ ಸ್ಟಾಲಿನ್ ಸೇರಿದಂತೆ ಹಲವಾರು ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಅಪಾರ ಸಂಖ್ಯೆಯ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಅಲ್ಲದೆ ಸೆಲೆಬ್ರಿಟಿಗಳು ಕೂಡ ಇದ್ದರು. ಕಮಲ್ ಹಾಸನ್, ಶಿವರಾಜ್ ಕುಮಾರ್, ರಮ್ಯ ಮುಂತಾದ ತಾರೆಯರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಕಾರ್ಯಕ್ರಮ ನಡೀತು. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು.